ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ 2019ರಲ್ಲಿ ನಡೆದ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಹುತಾತ್ಮರಾದ 40 ಸಿಆರ್ಪಿಎಫ್ ಯೋಧರಿಗೆ ಮುದಗಲ್ ಪಟ್ಟಣದಲ್ಲಿ ಪೊಲೀಸ್ ಸ್ಟೇಷನ್ ಎದುರಿಗೆ ಕ್ಯಾಂಡಲ್ ಹಿಡಿಯುವ ಮೂಲಕ ಗೌರವ ನಮನವನ್ನು ಸಲ್ಲಿಸಲಾಗಿದೆ. 3ನೇ ವರ್ಷದ ಗೌರವ ಸಮರ್ಪಣೆ, ಹುತಾತ್ಮರ ಫೋಟೋ ಹಿಡಿದು ಹಾಗೂ ಕ್ಯಾಂಡಲ್ ಹಿಡಿದು ನಮನವನ್ನು ಸಲ್ಲಿಸಲಾಗಿದ್ದು, ಈ ವೇಳೆ ಮಾತನಾಡಿದಂತಹ ಹುಸೇನ್ ಪಾಷಾ ಮುನ್ನಾ ಅವರು ಮಾತನಾಡಿದ್ದು, 2019ರ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರ ಯೋಧರನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಫೆಬ್ರವರಿ 14ರಂದು ನಾವು ಇಲ್ಲಿ ಸೇರಿ ಹುತಾತ್ಮ ಯೋಧರ ತ್ಯಾಗ ಹಾಗೂ ಬಲಿದಾನವನ್ನು ಹೃದಯಾಂತರಾಳದಿಂದ ಸ್ಮರಿಸುತ್ತೇವೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಮುದಗಲ್ ಘಟಕ ಹಾಗೂ ಸ್ನೇಹಿತರ ಬಳಗ ಹಾಗೂ ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಹುಸೇನ್ ಪಾಷಾ ಮುನ್ನಾ, ಪುರಸಭೆ ಸದಸ್ಯ ಶ್ರೀಕಾಂತಗೌಡ ಪಾಟೀಲ್, ರಾಘವೇಂದ್ರ ಕುದುರೆ ಮತ್ತು ಮರಿಸ್ವಾಮಿ ದೇವರಮನೆ ಸೇರಿದಂತೆ ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು. ಹಸು ನೀಗಿದರು. ಇದು ಬಹಳ ದುಃಖದ ಸಂಗತಿ. ಯಾರೇ ಈ ದಾಳಿಯ ಸಂಚು ರೂಪಿಸಿರಲಿ ಅವರನ್ನು ಶಿಕ್ಷೆ ಆಗಲೇಬೇಕು, ಅವರನ್ನು ಶಿಕ್ಷೆ ಆಗಲೇಬೇಕು, ಶಿಕ್ಷೆಯಾಗಿ ಅವರನ್ನು ಬಂಧಿಸಲೇಬೇಕಂತೇಳಿ ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡುತ್ತಾ. ಬ್ಯೂರೋ ರಿಪೋರ್ಟ್, ಮಂಜುನಾಥ್ ಕುಂಬಾರ್, ಭಾರತ ವೈಭವ ನ್ಯೂಸ್, ಮುದಗಲ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.